ಕ್ಷೇತ್ರಕ್ಕಿದೆಯ ನೈಜ ಘಟನೆಯ ತಳಹದಿ. ಚಿತ್ರ ವಿಚಿತ್ರವಾದ ಇಂಗ್ಲಿಷ್ಮಯ ಟೈಟಲ್ಗಳ ಹಾವಳಿಯಿಂದ ಕನ್ನಡದ ಪ್ರೇಕ್ಷಕರು ಒಂದು ಕಾಲದಲ್ಲಿ ಕಂಗಾಲಾಗಿದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹಾಯಿ ಎನಿಸುವಂತಹ ಶೀರ್ಷಿಕೆಗಳಲ್ಲಿಯೇ ನಾನು ಅರ್ಥ ಹೊಮ್ಮಿಸುವ ಅರ್ಥಪೂರ್ಣ ಪ್ರಯತ್ನಗಳು ಆಗ್ತಿವೆ. ಜನರನ್ನ ಅರ್ಥ ಹುಡುಕಲು ಪ್ರೇರೇಪಿಸುತ್ತಲೇ ಎಲ್ಲರನ್ನ ಆವರಿಸಿಕೊಳ್ಳಬಲ್ಲ ಚಿತ್ರಗಳು ತೆರೆ ಕಾಣಿಸಿವೆ. ಈ ಸಾಲಿನಲ್ಲಿ ಆರ್ಯವರ್ಧನ್ ನಾಯಕನಾಗಿರುವ ಕನ್ನಡ ಚಿತ್ರವು ಬೇಷರತ್ತಾಗಿಯೇ ಸೇರಿಕೊಳ್ಳುತ್ತೆ. ಈಗಾಗಲೇ 80ಕ್ಕೂ ಹೆಚ್ಚು ತೆಲುಗು ಚಿತ್ರಗಳಿಗೆ ರೈಟರ್ ಆಗಿ ಕಾರ್ಯನಿರ್ವಹಿಸಿದವರು ರಾಧಾ. ಅವರು ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ. ತೆಲುಗು ಅಂದ ಮೇಲೆ ಕಮರ್ಷಿಯಲ್ ಜಾನರಿನ ಚಿತ್ರಗಳಿಗೆ ಫೇಮಸ್. ಅಲ್ಲಿ ಪಳಕಿಕೊಂಡ ನಿರ್ದೇಶಕರು ಕನ್ನಡ ಚಿತ್ರವನ್ನ ಮಾಡಿದ್ದಾರೆ. ಆದ್ರೆ ಇದು ಆರ್ಟ್ ಮೂವಿ ಇರಬಹುದಾ ಎಂಬಂತಹ ಸಂದೇಹವೂ ಎಲ್ಲರಲ್ಲಿದೆ. ಆದ್ರೆ ಕನ್ನಡ ಆಪ್ತವಾದೊಂದು ಕಥೆಯನ್ನ ಹೊಂದಿರುವ ಪಕ್ಕಾ ಕಮರ್ಷಿಯಲ್ ಜಾನರಿನ ಚಿತ್ರ. ಇದು ವರ್ಷಾಂತರಗಳ ಹಿಂದೆ ನಡೆದಿದ್ದ ಒಂದು ಸತ್ಯ ಘಟನೆಯ ಎಳೆಯನ್ನ ಹೊಂದಿದೆಯಂತೆ. ಆ ಘಟನೆ ಯಾವುದು, ನಿಖರವಾಗಿ ಕಥೆಯ ಎಳೆ ಏನು ಎಂಬೆಲ್ಲ ಸಂಗತಿಗಳನ್ನ ಚಿತ್ರತಂಡ ಗೌಪ್ಯವಾಗಿಟ್ಟಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯಿದೆ. ನಮ್ಮನ್ನು ನಾವೇ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡುವ ವಿಶೇಷವಾದ ಕಥಾ ಹಂದರವೂ ಇದೆ. ಕೊಂಚ ತಡವಾದ್ರೂ ಯಾವ ಕೊರತೆಯೂ ಕಾಡಬಾರದೆಂಬ ಸಿನಿಮಾ ವ್ಯಾಮೋಹದಿಂದಲೇ ಈ ಚಿತ್ರ ತಯಾರಾಗಿದೆ. ಈಗ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿಕೊಂಡಿರುವ ಖನನ ಇದೇ ಮೇ ತಿಂಗಳಲ್ಲಿ ಕನ್ನಡವೂ ಸೇರಿದಂತೆ ಮೂರು ಭಾಷೆಗಳಲ್ಲಿ ಏಕಕಾಲದಲ್ಲಿಯೇ ಬಿಡುಗಡೆಯಾಗಲಿದೆ.